ಎಲ್ರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್ ಗರು. ಈಗ ನಾನು ಎಲ್ಲಿದ್ದೀನಿ ಅಂದರೆ ಗದಗ್ ಗೈಸ್, ಗದಗಲ್ಲಿ ಸಂಜೆ ಸ್ನ್ಯಾಕ್ಸ್ ಟೈಮ್ ಮಾಡೋಂತ ಬಂದಿದ್ದೀನಿ. ಯಾವ ಜಾಗದಲ್ಲಿ ಅಂದರೆ ತೋಂಟದಾರ್ಯ ಮಠ ಅನ್ನೋ ಒಂದು ಜಾಗದಲ್ಲಿ, ಅದ್ರ ಪಕ್ಕದಲ್ಲೇ 25 ವರ್ಷದಿಂದ ಸಕ್ಸಸ್ಫುಲ್ ಆಗಿ ನಡೆಸ್ಕೊ ಬರ್ತಿರುವಂಥ ಶ್ರೀ ಜಗದಾಂಬ ಸ್ಪೆಷಲ್ ಗಿರ್ಮಿಟನ್ ಇಡ್ಲಿ ವಡೆ ಸೆಂಟರಿಗೆ ಬಂದೀನಿ ಗೈಸ. ಬೆಳಿಗ್ಗೆ 7-12 ಗಂಟೆ ಸ್ಲಾಟಲ್ಲಿ ಇಡ್ಲಿ ವಡೆ, ತಿರ್ಗಾ ಸಂಜೆ 4-9 ಸ್ಲಾಟಲ್ಲಿ ಬಜ್ಜಿ, ಈ ಬದನೆಕಾಯಿ ಬಜ್ಜಿ, ಮಿರ್ಚಿ, ಅದಾದಮೇಲೆ ಹಳಸುಂದಿ ಕಾಳು ಉದ್ದಿನ ವಡೆ ಮಾಡ್ತಾರೆ, ಗ್ರಿಮಿಟ್ ಮಾಡ್ತಾರೆ. ಸೊ ಸಿಕ್ಕಾಪಟ್ಟೆ ಪಾಪ್ಯುಲರ್. ಸೊ ಅದನ್ನೇ ನಾನು ಟ್ರೈ ಮಾಡೋಕ್ಕೆ ಬದೀನ್ ಗೈಸ್. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು 5 ಬಂದೆ, ಆರ್ಕೆಸ್ಟ್ರಾ ಎಲ್ಲ ಹಾಕಿ ಸಿಕ್ಕಾಪಟ್ಟೆ ಸೌಂಡ್ ಆಯಿತು. ಸೊ ಅದಕ್ಕೋಸ್ಕರ ಶಾರ್ಟ್ಸ್ ಡಿಫರ್ ಆಗುತ್ತೆ ಒಂದು ಡೇಯಲ್ಲಿ ನಾನು ಮಾಡ್ತಾ ಇರೋದು ನೈಟ್ ಸೀಕ್ವೆನ್ಸಲ್ಲಿ. ಸೊ ಹೋಗಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತೀರ, ಲೈಕು ಶೇರು ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಇವತ್ತು ನಮ್ಮೊಟ್ಟಿಗೆ ಶ್ರೀ ಜಗದಾಂಬ ಸ್ಪೆಷಲ್ ಗಿರ್ಮಿಟನ್ ಇಡ್ಲಿ ವಡಾ ಸೆಂಟರ್ ಮಾಲೀಕರಿದ್ದಾರೆ, ಅವ್ರದೇ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಳ್ಳೋ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ಶ್ರೀನಿವಾಸ್. ಓಕೆ, ಸ್ಪೆಷಲ್ ಗಿರ್ಮಿಟನ್ ಇಡ್ಲಿ ವಡಾ ಸೆಂಟರ್ ಯಾವಾಗ ಶುರು ಆಯಿತು, ಯಾವ್ಯಾವ ಐಟಮ್ ಮಾಡ್ತೀರಾ? ಇದು 24 ವರ್ಷ ಆಯ್ತು. 24 ವರ್ಷ. ಓಕೆ, ಯಾವ್ಯಾವ ಐಟಮ್ ಇಲ್ಲಿ ಸಿಗುತ್ತೆ ಸರ್? ನಮ್ಮಲ್ಲಿ ಗಿರ್ಮಿಟಿ ಸಿಗುತ್ತೆ, ಮಿರ್ಚಿ, ಬದ್ನಿಕಾಯಿ, ಆಮೇಲೆ ಅಲಸಂದಿ ವಡ. ಅಲಸಂದಿ ವಡ. ಓಕೆ, ಶೇಟಮ್ ಮಾಡ್ತಾರಲ್ಲ, ಯಾವ್ದು ಸ್ಪೆಷಲ್ ಜನ ಬಂದ್ರೆ ಇಷ್ಟಪಟ್ಟು ತಗೊಂಡೋಗ್ತಾರೆ ಅಂದ್ರೆ? ನಮ್ಮಲ್ಲಿ ಎಲ್ಲ ಸ್ಪೆಷಲ್. ಎಲ್ಲ ಸ್ಪೆಷಲ್ ಆಗಿ ಇರುತ್ತೆ. ಓಕೆ, ಇಡ್ಲಿ ವಡ ಅಂದ್ರೆ ಅದು ಬೆಳಗ್ಗೆನಾ? ಅದು ಬೆಳಗ್ಗೆ. ಎಷ್ಟು ಎಷ್ಟನೇ ಟೈಮಲ್ಲಿ ಮಾಡ್ತಾರೆ? 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 12 ಕ್ಲೋಸ್ ಆಗುತ್ತೆ. ಬರೀ ಇಡ್ಲಿ ವಡೆ? ಇಡ್ಲಿ. ಓಕೆ ಓಕೆ. ಸಂಜೆ ಟೈಮಿಂಗ್ ಸರ್? 4 ಗಂಟೆ. 4 ಗಂಟೆ 9:00. 9:00 ತನಕ ಮಾಡ್ತೀರಾ? ರಜೆ ಯಾವ್ದಾದ್ ಇದೆಯಾ? ರಜೆ ಯಾವ್ದು? ಮಂಗಳವಾರ. ಮಂಗಳವಾರ ರಜೆ ಮಾಡ್ತೀರಾ? ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ತೋಂಟದಾರ್ಯ ಮಠ. ತೋಂಟದಾರ್ಯ ಮಠ ಹತ್ರ ಬರುತ್ತೆ. ಓಕೆ, 24 ವರ್ಷದಿಂದ ಮಾಡ್ತಾ ಇದ್ದೀರಲ್ಲ. ಎಲ್ಲಿ ಬ್ರಾಂಚಸ್? ಬ್ರಾಂಚಸ್ ಯಾವ್ದು ಮಾಡಿದ್ರೆ ಒಂದೇನಾ? ಇದು ಒಂದೇ ಮಾಡ್ಕೊಂಡು ಬರ್ತಾ ಇದ್ದೀರಾ? ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ಗೈಸ್, ಈಗ ಫಸ್ಟ್ ಐಟಮ್ ತೊಗೊಂಡಿದ್ದೀನಿ, ಗಿರ್ಮಿಟ್ಟು. ನಾನು ಬಂದಿದ್ದು 5 ಗಂಟೆಗೆ, ಬಟ್ ಆರ್ಕೆಸ್ಟ್ರಾ ಸೌಂಡ್ ಹೆವಿ ಇದ್ದಿದ್ದಕ್ಕೋಸ್ಕರ ಹೋಗ್ಬಿಟ್ಟು ಬೇರೆ ಶೂಟ್ ಮಾಡಿಕೊಂಡು ಈಗ ಲೈಟೆಲ್ಲ ಹೋದ್ಮೇಲೆ ಬಂದು ನೈಟ್ ಶೂಟ್ ಥರ ಮಾಡ್ತಾ ಇದ್ದೀನಿ. ಸೊ ಗಿರ್ಮಿಟ್ ಗೈಸ್ ಲೈಟಾಗಿ ಕ್ರಿಸ್ಪಿ ಆಗಿದೆ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಬೆಸ್ಟ್ ಗಿರ್ಮಿಟ್ ಗೈಸ್, ಕ್ರೇಜಿ ಆಗಿದೆ. ಲೈಟಾಗಿ ಒಂದು ಸ್ವೀಟ್ ಟಚ್ಚು, ಅದೆಷ್ಟು ಚೆನ್ನಾಗಿದೆ ಗೊತ್ತಾ? ಅದು ಬಾಜಿ ಹಾಕಿ ಮಿಕ್ಸ್ ಮಾಡಿದ್ದಾರೆ, ಅದರ ಫ್ಲೇವರ್ ಎಷ್ಟು ಸೂಪರ್ ಆಗಿದೆ. ಕ್ರಿಸ್ಪಿ ಜಾಸ್ತಿ, ನಿಮ್ಗೆ ಗೊತ್ತಾಗದ, ಸೇವು, ಖಾರ ಬುಂದಿ ಹಾಕಿದ್ದಾರೆ, ಪುಟಾಣಿ ಪೌಡ್ರ್ ಫ್ಲೇವರ್ ಒಂಥರ ಲಿಪ್ ಸ್ನ್ಯಾಕಿಂಗ್ ಆಗಿರುತ್ತೆ. ಹಂಗೆ ಲೈಟಾಗಿ ಮುಂದಕ್ಕೆ ಬಂದ್ಬಿಡಿ, ನೆಕ್ಸ್ಟ್ ಲೆವೆಲ್. ಒಂದು ಬೆಸ್ಟ್ ಗಿರ್ಮಿಟ್ ಗೈಸ್. ನಾನು ಇದಕ್ಕೆ ಮುಂಚೆ ಒಂದು ವೀಡಿಯೋ ಮಾಡಿದ್ದೀನಿ, ಬಜ್ಜಿದೆ ಮಾಡಿದ್ದೀನಿ, ರವಿ ಬಜ್ಜಿ ಸೆಂಟರ್ ಅಂತ ಒಂದು ಮಾಡ್ತೀನಿ ಗೈಸ್, ಅಲ್ಲೂ ಟ್ರೈ ಮಾಡಿದ್ದೀನಿ. ಇದು ಒಂಥರ ಸ್ವೀಟ್ ಟಚ್ ನಿಮಗೆ ಗೊತ್ತಾಗಿದೆ, ಒಂಥರ ಫೈನ್ ಆಗಿದೆ ಟೇಸ್ಟ್ ಅಂತೂ. ಪೂರಾ ಕ್ರಿಸ್ಪಿ, ಲೈಟಾಗಿ ಒಂದು ವೆಟ್ ಟಚ್ ನಿಮಗೆ ಗೊತ್ತಾಗೋದು ಈರುಳ್ಳಿಯಲ್ಲಿ, ಅದು ಒಂದು ಕ್ರಚ್ ಕೊಡುತ್ತೆ, ಚೆನ್ನಾಗಿದೆ ಟೇಸ್ಟ್ ಅಂತೂ. ತಕ್ಕ ಇದರೊಟ್ಟಿಗೆ ಹಾಗೆ ಚಿಲ್ಲಿ ಕೊಡ್ತಾರೆ. ಇದು ಸ್ವೀಟು, ಖಾರ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲೊಂದು ಸಿಗೋದು ಗಿರ್ಮಿಟ್ಟು, ಬದನೆಕಾಯಿ ಬಜ್ಜಿ, ಮಿರ್ಚಿ ಬಜ್ಜಿ, ಅದಾದಮೇಲೆ ಹಳಸುಂದಿ ವಡೆ ಮಾಡ್ತಾರೆ ಗೈಸ್. ಇಲ್ಲಿ ಉದ್ದಿನ ವಡೆನೆ ಹಳಸುಂದಿ ಥರ ಮಾಡ್ತಾರೆ, ಕಡಕಾಗಿ ಗಟ್ಟಿಯಾಗಿ ಬರೋ ಒಂದು ಕನ್ಸಿಸ್ಟೆನ್ಸಿ ಇದೆ, ಅದು ಕೂಡ ಸುಮಾರು ಸೇಲ್ ಆಗುತ್ತೆ. ಅದಾದಮೇಲೆ ಸೆಟ್ ಅನ್ನೋದು ವಡ ಪಾವ್, ಆರು ವಡೆ ಬಜ್ಜಿ ಬದಲು ಬದನೆಕಾಯಿ ಬಜ್ಜಿ ಇಟ್ಟು ಕೊಡೋವಂಥ ಒಂದು ಐಟಮು. ಒಂದು ಬೆಸ್ಟ್ ಗಿರ್ಮಿಟ್ಟು, ಬಂದರೆ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಅಷ್ಟು ಕ್ಲಾಸ್ ಆಗಿದೆ ಗದಗಲ್ಲಿ. ಎಸ್ ಗೈಸ್, ಈಗ ನೆಕ್ಸ್ಟ್ ಐಟಮ್ ತೊಗೊಂಡಿದ್ದೀನಿ, ಲಾಸ್ಟ್ ಐಟಮ್. 3 ಬಜ್ಜಿ ಒಟ್ಟಿಗೆ ತೊಗೊಬಿಟ್ಟಿದ್ದೀನಿ, ಬದನೆಕಾಯಿ, ಮಿರ್ಚಿ, ಅದಾದಮೇಲೆ ವಡೆ, ಉದ್ದಿನ ವಡೆ, ಅಳಸುಂದಿ ಹಾಕಿ ಮಾಡಿರುವಂಥ ಒಂದು ವಡೆ. ಸೊ ಫಸ್ಟ್ ನಾವು ಯಾವ ಟ್ರೈ ಮಾಡೋಣ, ಬಿಸಿ ಯಾವ್ದು ಕಮ್ಮಿ ಇದೆ, ಈ ವಡೆ ಹಾಕಿದ್ದಾರೆ ಅದನ್ನೇ ಟ್ರೈ ಮಾಡೋಣ ಗೈಸ್. ನೋಡೋಕ್ಕಂತ ಹೇಗಿದೆ ನೋಡಿ, ಕಚ್ಚಿದ ತಕ್ಷಣ ತುಟಿ ಫುಲ್ ಆಯಿಲಿ ಕಂಟೆಂಟ್ ಗೈಸ್. ಒಳಗಡೆ ಸಾಫ್ಟ್ ಇದೆ, ಆಚೆ ಒಂದು ಸಿಕ್ಕಾಪಟ್ಟೆ ಕ್ರಿಸ್ಪಿ ಇರುವಂಥ ಒಂದು ವಡೆ, ಬಟ್ ಆಯಿಲಿ ಜಾಸ್ತಿ ಇದೊಂದು. ನನಗೆ ಅಲಸಂದಿ ವಡೆ ಮಾಡ್ತಾರಂತ ಎಲ್ಲೇ ಗೊತ್ತಾಗಿದ್ದು, ಒಂದು ಉದ್ದಿನ ವಡೆನೂ ಮಾಡ್ತಾರೆ, ಇದು ಅಲಸಂದಿ ಹಾಕಿ ಮಾಡುವಂಥ ವಡೆನೂ ಮಾಡ್ತಾರೆ. ನಾನು ದೀಪ ಇಲ್ಲಿ ಸೆಂಟರ್ ಮಾಡಬೇಕಾದ್ರೆ ನಾರ್ಮಲ್ ಇರೋದಿದ್ದೀನಿ, ಕ್ರೇಜಿಯಾಗಿ ಮಾಡಿದರು. ಇದು ಓಕೆ ಓಕೆ ಸರ್, ನಮ್ಮ ಇಲ್ಲಿರೋರಿಗೆ ಜಾಸ್ತಿ ಆಗುತ್ತೆ, ಬಟ್ ನನಗೆ ಓಕೆ ಓಕೆ ಅಂತ ಹೇಳ್ತು. ಬಟ್ ಆಯಿಲಿ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೋಸ್ಕರನೇ
ನೆಕ್ಸ್ಟ್ ನಾವು ಮಿರ್ಚಿ ಬಜ್ಜಿ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಿಸಿ ಸಿಕ್ಕಾಪಟ್ಟೆ ಬಿಸಿ ಇದೆ, ಖಾರ ಇದೆ. ಆ ಹಿಟ್ಟಂತೂ ಇಲ್ಲಿ ಹಾಕ್ತಾರಲ್ಲ ಒಂಥರ ಈ ಪಫ್ಡ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ, ಸಾಫ್ಟ್ 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 ಆಗಿ ಮೆತ್ತಗೆ ಒಳಗಡೆ ಹಾಕಿರೋ ಮಿರ್ಚಿ ಅಂತೂ ಲೈಟಾಗಿ ಒಂದು ಖಾರದಲ್ಲೇ ಇದೆ. ಚೆನ್ನಾಗಿದೆ, ಕ್ಲಾಸ್ ಆಗಿದೆ. ಬಜ್ಜಿನ ಗಿರ್ಮಿ ನೋಡಿಗೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದಂತೂ ನನಗೆ ಲೈಟಾಗಿ ಒಂದು ಸಟಲ್ ಫೀಲಿಂಗ್ಗಳಿದೆ ಅಂತ ಹೇಳ್ತೀನಿ ಗೈಸ್. ಓವರ್ ಖಾರ ಇರಲ್ಲ, ಇಟ್ಟು ಕೂಡ ಓವರ್ ಇದರಲ್ಲಿರಲ್ಲ, ಒಂದು ಸಟಲ್ನೆಸ್ ಆಗಿದೆ. ಆರಾಮಾಗಿ ತಿನ್ಬೋದು, ಬಿಸಿ ಬಿಸಿಯಾಗಿ ಈ ಕ್ಲೈಮೇಟ್ಗಂತೂ ವೆದರ್ಗೆ ಒಂದು ಬೆಸ್ಟ್ ಬಜ್ಜಿ ಅಂತ ಹೇಳ್ತೀನಿ. ಸೂಪರ್. ಎಸ್, ಈಗ ಬದನೆಕಾಯಿ ಬಜ್ಜಿ ಹೋಗಿ ಚಟ್ನಿ ಹಾಕ್ಸ್ಕೊಬಿಟ್ಟಿದ್ದೀನಿ, ಕಾಯಿ ಚಟ್ನಿ ಗೈಸ್. ಸೊ ಟೇಸ್ಟ್ ಮಾಡೋಣ. ಸಾಫ್ಟ್ ಗೈಸ್, ಮೆತ್ 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 ಮೆತ್ತಿಗಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಹೇಳ್ತಾರೆ ಬದನೆಕಾಯಿ ಒಂದು ಕಸ್ದಾಗ ಜಸ್ಟ್ ಹಾಗೆ ಒಂದು ಪ್ರೆಸ್ ಡಿಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ. ಲೈಟ್ ಆಗಿ ಸ್ಪೈಸಿ ಇದೆ ಇಲ್ಲಿ, ಜಾಸ್ತಿ ಸ್ಪೈಸಿ ಇಲ್ಲ, ತಿನ್ನಕ್ಕೊಂಥರ ಹಿತವಾಗಿದೆ ಅಂತಲೇ ಹೇಳ್ತೀನಿ ನಾನಂತೂ. ಇದಕ್ಕೆ ಮುಂಚೆ ಒಂದು ವೀಡಿಯೋ ಮಾಡಿರ್ತೀನಿ, ರವಿ ಬಜ್ಜಿ ಹ್ಯಾವಿ ಖಾರ, ಭಾಳ ಖಾರ ಅಂತೂ ಬೆಸ್ಟ್ ಆಗಿತ್ತು ಗೈಸ್. ಒಂಥರ ಕ್ಲಾಸ್ ಆಗಿತ್ತು, ನನಗಂತೂ ಮೈಗೆ ಸರಿ ಇತ್ತು ಅಂತ ಅಂದ್ಕೊಳ್ಳಿ, ಎಂಜಾಯ್ ಮಾಡ್ಕೊತಿದ್ದ ಇದೆ. ಆ ಸ್ಪೈಸಿ ಲೆವೆಲ್ ಅಂತೂ ಅಷ್ಟು ಸೂಪರ್ ಆಗಿತ್ತು, ಇಲ್ಲೂ ಕ್ಲಾಸ್ ಆಗಿದೆ. ನನಗೆ ಸಿಕ್ಕಾಪಟ್ಟೆ ಆಗಿದೆ ಅವ್ರು ಮಾಡಿದ ಗಿರ್ಮಿಟ್, ಬೆಸ್ಟ್ ಗಿರ್ಮಿಟ್ ಅಂತ ಹೇಳ್ತೀನಿ. ಬಂದರೆ ಮಿಸ್ ಮಾಡಿದೆ, ಅದನ್ನ ಟ್ರೈ ಮಾಡಿ. ಒಟ್ಟಿಗೆ ಬಜ್ಜಿ ಇಟ್ಕೊಂತಿದ್ರೆ ಅಂತೂ ಕ್ಲಾಸ್ ಆಗಿರುತ್ತೆ. ಚಟ್ನಿ ಅಂತೂ ಲೈಟಾಗಿ ತರಿ, ಓವರ್ ಡಿಸಾಲ್ವ್ ಆಗಿರಲ್ಲ. ಹಾಂ, ಸೆಂಟ್ರಲ್ ಅಂತೂ ಒಂದು ಸ್ಟಫಿಂಗ್ ಕೊಡ್ತಾರೆ, ಅದು ಮಾತ್ರ ಲೈಟಾಗಿ ನಿಮಗೆ ಸ್ಪೈಸಿ ಟಿಂಟ್ ಗೊತ್ತಾಗುತ್ತೆ. ಅದು ಬಿಟ್ಟರೆ ಟೇಸ್ಟ್ ಅಂತೂ ಸೂಪರ್. ಸಾಫ್ಟ್ ಆ್ಯಂಡ್ ಬೆಸ್ಟ್ ಬದನೆಕಾಯಿ ಬಜ್ಜಿ ಅಂತ ಹೇಳ್ತೀನಿ. ನನಗೆ ಈಗ ತಿಂದರೆ ಅಲ್ಲಿ ಸಿಕ್ಕಾಪಡೆ ಇಷ್ಟ ಆಗಿದ್ದು ಗಿರ್ಮಿಟ್, ಅದಾದಮೇಲೆ ಬದನೆಕಾಯಿ ಬಜ್ಜಿ, ಆಮೇಲೆ ಮಿರ್ಚಿ, ಆಮೇಲೆ ವಡೆ ಅಂತ ಹೇಳ್ತೀನಿ ಗೈಸ್. ಒಂದು ಕ್ಲಾಸಿಕ್ ಟೇಸ್ಟ್ ಅಂತಲೇ ಹೇಳ್ತೀನಿ. ಗದಗಲ್ಲಿ ಯಾರಾದ ವೀಡಿಯೋಸ್ ನೋಡಿದ್ರೆ, ಇಲ್ಲಾರ ಟ್ರೈ ಮಾಡಿದ್ರೆ ಜಸ್ಟ್ ಯು ಕಮೆಂಟ್ ಮೀ. ನನಗಂತೂ ಪರ್ಸ್ನಲಿ ಇಷ್ಟ ಆಗಿರುವಂಥ ಒಂದು ಪ್ಲೇಸು. ಬೇರೆಯವ್ರಾದ ಬಂದರೆ ಒಂದು ಒಳ್ಳೆ ಗಿರ್ಮಿಟ್ ತಿನ್ಬೇಕಂದ್ರೆ ಈ ಜಾಗ ನಿಮಗೆ ಸಜೆಸ್ಟ್ ಮಾಡ್ತೀವಿ. ಬಂದು ಟೈಮ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಗಸಿ ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್ ಗ್ರೋ.